ಭಾರತದ ಹಿನ್ನೆಲೆ ಬಗ್ಗೆ ನೋಡಕ್ ಬಂದ್ರೆ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ವಿಜ್ಞಾನವನ್ನ ಹೇಳಿಕೊಟ್ಟಿರ್ತಕ್ಕಂಥ ದೇಶ ನನ್ನ ಭಾರತ. ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಗಣಿತವನ್ನ ಹೇಳಿಕೊಟ್ಟಿರ್ತಕ್ಕಂಥ ದೇಶ ನನ್ನ ಭಾರತ. ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಖಗೋಳ ಶಾಸ್ತ್ರವನ್ನ ಹೇಳಿಕೊಟ್ಟಿರ್ತಕ್ಕಂಥ ದೇಶ ನನ್ನ ಭಾರತ. ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಭೌತ ಶಾಸ್ತ್ರವನ್ನ ಹೇಳಿಕೊಟ್ಟಿರ್ತಕ್ಕಂಥ ದೇಶ ನನ್ನ ಭಾರತ. ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಆಯುರ್ವೇದದ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ದೇಶ ನನ್ನ ಭಾರತ. ಇಡೀ ಜಗತ್ತಿಗೆ ಮೊಟ್ಟ ಮೊದಲಿಗೆ ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ಹೇಳಿಕೊಟ್ಟಿರ್ತಕ್ಕಂಥ ದೇಶ ನನ್ನ ಭಾರತ. ಇಡೀ ಜಗತ್ತಿಗೆ ಮೊಟ್ಟ ಮೊದಲಿಗೆ ಜೀವನ ಪದ್ಧತಿಯನ್ನು ಹೇಳಿಕೊಟ್ಟಿರ್ತಕ್ಕಂಥ ದೇಶ ನನ್ನ ಭಾರತ ಅಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಭಾರತದ ಶ್ರೇಷ್ಠತೆ ಶ್ರೀಮಂತಿಕತೆ ಇಲ್ಲೇ ನಿಲ್ಲಲ್ಲ ಸರ್, ಇಲ್ಲಿಂದ ಮತ್ತೆ ಪ್ರಾರಂಭ ಆಗುತ್ತೆ. ಇಡೀ ವಿಶ್ವದಲ್ಲಿ ಕೇವಲ 5 ದೇಶಗಳಿಗೆ ಸೂಪರ್ ಕಂಪ್ಯೂಟರ್ ಡಿಸೈನ್ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ, ಅದರಲ್ಲಿ ನನ್ನ ರಾಷ್ಟ್ರ ಒಂದು. ಇಡೀ ವಿಶ್ವದಲ್ಲಿ ಕೇವಲ 4 ದೇಶಗಳಿಗೆ ಕ್ರಯೋಜಿಕ ಇಂಜಿನ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ, ಅದರಲ್ಲಿ ನನ್ನ ರಾಷ್ಟ್ರ ಒಂದು. ಇಡೀ ಜಗತ್ತಿನಲ್ಲಿ ಕೇವಲ 3 ದೇಶಗಳಿಗೆ ಚಂದ್ರಯಾನ ಯಾತ್ರೆ ಮಾಡುವ ಸಾಮರ್ಥ್ಯ ಇದೆ, ಅದರಲ್ಲಿ ನನ್ನ ರಾಷ್ಟ್ರ ಒಂದು. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ನಂಬರ್ 1 ರಾಷ್ಟ್ರ ನಂದು. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಬಟ್ಟೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ನಂಬರ್ 2 ರಾಷ್ಟ್ರ ನಂದು. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಕಬ್ಬಿಣವನ್ನು ಉತ್ಪಾದನೆ ಮಾಡ್ತಕ್ಕಂಥ ನಂಬರ್ 2 ರಾಷ್ಟ್ರ ನಂದು. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಮೊಬೈಲ್ಗಳನ್ನು ತಯಾರಿಸ್ತಕ್ಕಂಥ ನಂಬರ್ 2 ರಾಷ್ಟ್ರ ನಂದು. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಜಿನಿಯರ್ಗಳನ್ನ ತಯಾರಿಸ್ತಕ್ಕಂಥ ನಂಬರ್ 1 ರಾಷ್ಟ್ರ ನಂದು. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಡಾಕ್ಟರ್ಸ್ಗಳನ್ನ ತಯಾರಿಸ್ತಕ್ಕಂಥ ನಂಬರ್ 1 ರಾಷ್ಟ್ರ ನಂದು. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಜಿನಿಯರ್ಗಳನ್ನ ತಯಾರಿಸಿ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ನಂಬರ್ 1 ರಾಷ್ಟ್ರ ನಂದು ಅಂತ ಇದು ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ.